ನೋಡಿ, ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಕ್ಕಿ ತೆಗೆದುಕೊಳ್ಳೋಕ್ಕೂ ಮುನ್ನ ಎಚ್ಚರವಾಗಿರಬೇಕಾಗುತ್ತೆ. ಬಡವರಿಗೆ ಕೊಡುವಂತಹ ಅಕ್ಕಿಯಲ್ಲಿ ಗೊಬ್ಬರದು ಯೂರಿಯಾ ಪತ್ತೆಯಾಗುತ್ತೆ ಅಂದಾಗ ಇನ್ನೆಷ್ಟರ ಮಟ್ಟಿಗೆ ಕಳಂಬೆ ಮಟ್ಟದ ಆಹಾರ ಧಾನ್ಯಗಳನ್ನು ಇಲ್ಲಿ ಕೊಡಲಾಗ್ತಾ ಇದೆ. ಹಾಗಾದ್ರೆ ಒಂದು ಕಡೆ ಕೇಂದ್ರ ಸರ್ಕಾರ ಕೊರೋನಾ ಬಂದ ಮೇಲೆ ಫ್ರೀಯಾಗಿ ಪಡಿತರವನ್ನ ಕೊಡ್ತಾ ಇದೆ, ಇನ್ನು ಕೂಡ ಒಂದು ವರ್ಷದ ತನಕ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮೊನ್ನೆ ಬಜೆಟ್ ನಲ್ಲಿ ಅದನ್ನ ಕೂಡ ಘೋಷಣೆ ಮಾಡಿದ್ರು. ಈಗ ನೋಡಿದ್ರೆ ಕೊಡುವಂತ ಅಕ್ಕಿಯಲ್ಲೂ ಕೂಡ ಯೂರಿಯಾ ಸಿಗುತ್ತೆ, ಗೊಬ್ಬರದ ಮಿಶ್ರಣಗಳು ಸಿಗುತ್ತೆ ಅಂತ ಹೇಳಿದಾಗ ಸೋ ಜನರು ಹೆಂಗೆ ಆಹಾರವನ್ನ ತಿನ್ನಲಿಕ್ಕೆ ಸಾಧ್ಯ ಆಗುತ್ತೆ? ಸೋ ತೀರಾ ಬಡವರು ಪಡಿತರವನ್ನ ತೆಗೆದುಕೊಂಡು ಪ್ರತಿನಿತ್ಯ ಅದರ ಮೇಲೆ ಅವಲಂಬಿತರಾಗಿರೋ ಸಾಕಷ್ಟು ಜನ ಇರ್ತಾರೆ. ಇದೇ ತಾಲೂಕಿನ ರಾಷ್ಟ್ರೀಯ ಕಿಸಾನ್ ಸಂಘ ರಾಜ್ಯಾಧ್ಯಕ್ಷ ನಾಗಭೂಷಣ ರೆಡ್ಡಿ ಅಂತ ಈ ತರ ಕಳಪೆ ಆಹಾರ ಪದಾರ್ಥಗಳನ್ನು ವಿತರಣೆ ಮಾಡಿ ನಾಳೆ ಬೆಳಗ್ಗೆ ಆ ಬಡವರಿಗೆ ಬರ್ತಕ್ಕಂಥ ಕಾಯಿಲೆಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಅದಕ್ಕೆಲ್ಲ ಯಾರು ಕೊಣೆ ಅಂತಲೂ ನಾನು ಪ್ರಶ್ನೆ ಮಾಡ್ತೀನಿ. ಎರಡನೇದು, ಇದು ಬಹಳ ಮೋಸದ ಕೆಲಸ, ಬಹಳ ಅಯೋಗ್ಯವಾದ ಕೆಲಸ, ಅನ್ಯಾಯದ ಕೆಲಸ ಅಂತಲೂ ನಾನು ಈ ಸಂದರ್ಭದಲ್ಲಿ ಮಾತಾಡ್ತೇನೆ. ಇದಕ್ಕೆ ಸಂಬಂಧಪಟ್ಟ ಯಾರ್ಯಾರಿದ್ದಾರೋ ಇವ್ರನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು ಅಂತ ನಾನು ಒತ್ತಾಯ ಮಾಡುತ್ತೇನೆ. ಬನ್ನಿ, ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ. ಮಂಜುನಾಥ, ಬಡವರಿಗೆ ಕೊಡೋ ಪಡಿತರದಲ್ಲೂ ಕೂಡ ಯೂರಿಯಾ ಮಿಕ್ಸ್ ಆಗುತ್ತೆ, ಗೊಬ್ಬರ ಮಿಕ್ಸ್ ಆಗುತ್ತೆ ಅಂದ್ರೆ ಇನ್ನು ಎಷ್ಟು ಮಟ್ಟಿಗೆ ಕಳಪೆ ಆಹಾರ ಧಾನ್ಯಗಳನ್ನ ಕೊಡ್ತಾ ಇದ್ದಾರೆ ಅಂತ ಅಂತಾನೆ ಹೇಳ್ಬೇಕಾಗುತ್ತೆ. ಒಂದು ರೀತಿಯ ಆತಂಕ ಕೂಡ ಸಾರ್ವಜನಿಕರಲ್ಲಿ ಉಂಟಾಗಿರುವಂತದ್ದು. ಅಂದ್ರೆ ತುಮಕೂರು ಜಿಲ್ಲೆ ಪಾವಗಡ ತಾಲೂಕು. ಓಕೆ ಮಂಜುನಾಥ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಸರಿಯಾಗಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ವಾಯ್ಸ್ ಸರಿಯಾಗಿ ಕೇಳಿಸ್ತಿಲ್ಲ. ನೋಡಿ, ಇದು ಒಂದೇ ಕಡೆ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲಿ ಕಲ್ಲು ಮಣ್ಣು ಸಿಗೋದು, ಸಾಕಷ್ಟು ರೀತಿಯಾದಂತಹ ಕಳಪೆ ಆಹಾರ ಮಟ್ಟ ಕೂಡ ಪೂರೈಕೆ ಆಗ್ತಾ ಇದೆ. ಸಂಬಂಧಪಟ್ಟವರು ಯಾವಾಗ ಎಚ್ಚೆತ್ಕೊಳ್ತಾರೋ ಗೊತ್ತಿಲ್ಲ.